हेलो फ्रेंड्स, ನಮ್ಮ ಅಡಿಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಒಂದು ರುಚಿ ರುಚಿಯಾದ ಟೊಮೆಟೊ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಟೊಮೆಟೊ ಜೊತೆ ಸ್ವಲ್ಪ ನಮಗೆ ಬೇರೆ ಯಾವುದೇ ಪದಾರ್ಥಗಳನ್ನು ಸೇರಿಸ್ಕೊಳ್ಬೋದು. ಅಂದರೆ ನಾನಿಲ್ಲಿ ಸ್ವಲ್ಪ ಸೋಯಾ ಚಂಕ್ಸನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇದರ ಬದಲು ಅಣಬೆ ಸೇರಿಸ್ಕೊಳ್ಬೋದು, ಪನ್ನೀರ್ ಸೇರಿಸ್ಕೊಳ್ಬೋದು. ಇದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಯಾವುದು ನಿಮಗೆ ಇಷ್ಟ ಅದನ್ನು ಸೇರಿಸ್ಕೊಳ್ಬೋದು. ಟೊಮೆಟೊ ಪಲಾವ್, ಟೊಮೆಟೊ ಬಾತ್ ಮಾಡಿದ್ದೀರಾ ನೀವು? ಇವತ್ತು ಇದನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ರುಬ್ಬೋದು ಅದೆಲ್ಲ ಏನು ಕೂಡ ಇಲ್ಲ, ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನೀವು ಇದನ್ನು ಬಾಸುಮತಿ ರೈಸಿಂದ ಮಾಡ್ಕೊಳ್ಬೋದು. ನಾನಿವತ್ತು ಸೋನಾ ಮಸೂರಿ ಅಕ್ಕಿಯಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬಿಸಿ ಬಿಸಿಯಾಗಿ ಅನ್ನ ಮಾಡಿ ಇಟ್ಕೊಂಡಿರಿ. ಬಿಸಿಯಾಗಿನೇ ಇರಬೇಕು, ತಣ್ಣಗಾಗೋದು ಬೇಡ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸುಮಾರು ಒಂದು 5-6 ಟೇಬಲಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀವು ಗರಂ ಮಸಾಲ, ಇಡೀ ಗರಂ ಮಸಾಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಈ ರೀತಿಯ ಗರಂ ಮಸಾಲ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ಒಂದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 4 ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಒಂದು 4 ಹಸಿಮೆಣಸಿನಕಾಯಿಯನ್ನು ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಒಂದು ಕೆಂಪು ಬಣ್ಣ ಬರುತ್ತಲ್ವ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಬಿರಿಯಾನಿಗೆಲ್ಲ ಗೊತ್ತಲ್ವ, ನಿಮಗೆ ಚೆನ್ನಾಗಿ ಒಂದು ಕಂದು ಬಣ್ಣ ಬರೋ ಥರ ಫ್ರೈ ಮಾಡಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಸುಮಾರು ಫ್ರೈ ಆಗಿದೆ. ಇನ್ನೂ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಇದೊಂದು ಅರ್ಧ ಫ್ರೈ ಆದಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ನಾನಿಲ್ಲಿ ಈ ರೀತಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿದೆ, ಅದಕ್ಕೋಸ್ಕರ ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿಯಲ್ಲಿ ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಜಜ್ಜಿ ಹಾಕ್ಕೊಂಡ್ರೆ ಬಾಯಿಗೆ ಸ್ವಲ್ಪ ಸಿಗುತ್ತೆ. ಅದು ಅರ್ಧ ಫ್ರೈ ಆಗಿರೋ ಈರುಳ್ಳಿ ಜೊತೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈಗ ಇದನ್ನು ಹುರಿಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದು ಇಲ್ಲ ಅಂದರೆ ನೀವು ಈ ರೀತಿಯೂ ಮಾಡ್ಕೊಳ್ಬೋದು, ಅಥವಾ ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ಕೊಳ್ಬೋದು. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಬಾಯಿಗೆ ಸಿಗುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಹುರಿದಾದಮೇಲೆ 4 ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಟೊಮೆಟೊ ಕೂಡ ಹಾಗೇ ಚೆನ್ನಾಗಿ ಅದು ಫ್ರೈ ಆಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ ಮೇಲೇ ನಾವು ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು. ಈಗ ಟೊಮೆಟೊ ಫ್ರೈ ಆಗ್ತಾ ಇದ್ದಾಗ ಇನ್ನೊಂದು ಒಲೆಯಲ್ಲಿ ನೀವು ಸ್ವಲ್ಪ ನೀರಿಟ್ಟು, ನಾನಿಲ್ಲಿ ಸ್ವಲ್ಪ ನೋಡಿ ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ 1 ಕಪ್ನಷ್ಟು ತೊಳೆದಿರುವಂತಹ ಈ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸನ್ನು ಹಾಕ್ಕೊಳ್ಳುವಾಗ ಒಂದು ಸರ್ತಿ ನೀರಿನಿಂದ ತೊಳೆಯಿರಿ, ಆ ನಂತರ ಹಾಕ್ಕೊಳ್ಳಿ. ಇಲ್ಲಾಂದರೆ ತುಂಬ ದಿನ ಅದು ಪ್ಯಾಕೆಟಲ್ಲಿ ಇರುತ್ತೆ, ಅದಕ್ಕೋಸ್ಕರ ಅದನ್ನೊಂಚೂರು ತೊಳೆದ್ರೆ ಒಳ್ಳೆಯದು. ಈಗ ಇದು ಸ್ವಲ್ಪ ಕುದಿ ಬರಲಿ. ಟೊಮೆಟೊ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ. ಇನ್ನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ. ಟೊಮೆಟೊ ಬೇಯ್ತಾ ಇರುವಾಗಲೇ ಮಧ್ಯದಲ್ಲಿ ಈ ಸೋಯಾ ಚಂಕ್ಸನ್ನು ನೋಡ್ತಾ ಇರಿ. ಈಗ ನೋಡಿ, ಕುದಿ ಬರ್ತಾ ಇದೆ. ಇದು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದು 3 ನಿಮಿಷ ಇದು ಕುದಿದ್ರೆ ಸಾಕಾಗುತ್ತೆ. ಮುಟ್ಟುವಾಗ ಒಂದು ರೀತಿ ಸಾಫ್ಟ್ ಆಗುತ್ತೆ ನೋಡಿ, ಅಲ್ಲಿವರೆಗೆ ಕುದಿಸ್ರಿ. ಈಗ ಇದರ ನೀರನ್ನೆಲ್ಲ ತೆಗೆದು ವಾಪಸ್ ಇದನ್ನು ಪಾತ್ರೆಗೆ ಹಾಕಿ ಇದಕ್ಕೆ ಇನ್ನೂ ಕೂಡ ಒಂದು ಫ್ರೆಶ್ ಆಗಿರುವಂತಹ ನೀರು ಹಾಕಿ ಕೈಯಲ್ಲಿ ಒಂದು ಸರ್ತಿ ಚೆನ್ನಾಗಿ ಕೈಯಾಡಿಸಬೇಕು. ಒಂದು 2 ಸರ್ತಿ ಈ ರೀತಿ ನೀವು ಮಾಡ್ಕೊಳ್ಬೋದು. ಇದಾದಮೇಲೆ ಇದು ಮಸಾಲೆ ಚೆನ್ನಾಗಿ ಹೀರಬೇಕು ಅಂದರೆ ಇದನ್ನು ಚೆನ್ನಾಗಿ ಇದರಲ್ಲಿರುವಂಥ ನೀರನ್ನು ನಾವು ಹಿಂಡಿ ತೆಗಿಬೇಕು. ಆಗ ಇದು ಮಸಾಲೆನ ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಆಗುತ್ತೆ. ಅದರಲ್ಲಿ ಮೊದಲೇ ನೀರಿದ್ದರೆ ಅದು ಮಸಾಲೆನ ಹೀರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನೋಡಿ, ಟೊಮೆಟೊ ಯಾವ ರೀತಿ ಬೆಂದಿದೆ ಅಂತ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಇದು ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಯಾವ ರೀತಿ ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಈಗ ಇಷ್ಟಾದರೆ ಸಾಕು. ಇದಕ್ಕೆ ಮಸಾಲೆ ಹಾಕೋಣ. 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್, ಅಜ್ಕಾರದ ಪುಡಿ. 1/2 ಟೀಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ನಾನು ಮೊದಲೇ ಉಪ್ಪು ಹಾಕಿದ್ದೀನಿ.
ಅದರಿಂದ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಮಸಾಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುವಂತೆ ಒಂದು ನಿಮಿಷದಷ್ಟು ಕಾಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ತಾನೆ ಇರಬೇಕು ತಳ ಹಿಡಿಬಾರದು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಈಗ ನಾವು ಇದಕ್ಕೆ ಸೋಯಾ ಜಂಕ್ಸ್ ಅನ್ನ ಸೇರಿಸಿಕೊಳ್ಳಬೇಕು ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ವಾ ಆ ಸೋಯಾ ಜಂಕ್ಸ್ ಅನ್ನ ಇದಕ್ಕೆ ಸೇರಿಸಿಕೊಳ್ಳಬೇಕು ಇದರ ಜೊತೆಗೆ 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿ ಕಸೂರಿ ಮೇಥಿ 1 ಟೀಸ್ಪೂನ್ ಸೇರಿಸಿಕೊಳ್ಳಬೇಕು ಕಸೂರಿ ಮೇಥಿಯನ್ನ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಕ್ರಶ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಸೇರಿಸಿಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಉಪ್ಪು ಮಸಾಲೆ ಎಲ್ಲ ಈ ಸೋಯಾ ಜಂಕ್ಸ್ ಚೆನ್ನಾಗಿ ಎಳ್ಕೊಳ್ಳಬೇಕು ಆಗ ಮಾತ್ರ ಇದು ರುಚಿ ಸಿಗೋದು ಇಲ್ಲ ಅಂದ್ರೆ ನೀವು ಮಿಕ್ಸ್ ಮಾಡಿ ತಕ್ಷಣ ಹಾಗೆ ಇಟ್ಬಿಡ್ರೆ ಈ ಸೋಯಾ ಜಂಕ್ಸ್ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಬೇಕಂದ್ರೆ ಈ ರೀತಿ ಮಾಡಬೇಕು ಈ ರೀತಿ ಮಾಡ್ಕೊಂಡ್ರೇನೆ ನಮಗೆ ರುಚಿ ಚೆನ್ನಾಗಿ ಸಿಗುತ್ತೆ ಇದೇ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮಸಾಲೆ ನಾವು ಕರೆಕ್ಟ್ ಆಗಿ ರೆಡಿ ಮಾಡಿದ್ರೆ ಬಿರಿಯಾನಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸೋಯಾ ಬದಲು ಅಣಬೆ ಪನೀರ್ ತರಕಾರಿಯಲ್ಲಿ ಕ್ಯಾಪ್ಸಿಕಂ ಆಮೇಲೆ ಆಲೂಗಡ್ಡೆ ಇಂತದನ್ನ ಸೇರಿಸಿಕೊಳ್ಳಬಹುದು ಆಮೇಲೆ ಲೋ ಫ್ಲೇಮ್ ನಲ್ಲಿ ಒಂದು 5 ನಿಮಿಷ ಮುಚ್ಚಳ ಇಟ್ಬಿಡಿ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅವಾಗ ಸಾರಿ ಇದು ಮುಚ್ಚಳ ಇಡುವಂತ ವಿಡಿಯೋ ಸ್ವಲ್ಪ ಮಿಸ್ ಆಯ್ತು ಬೇಜಾರ್ ಮಾಡ್ಕೋಬೇಡಿ ಈಗ 5 ನಿಮಿಷ ಆದ್ಮೇಲೆ ಮುಚ್ಚಳ ತೆಗಿತಾ ಇದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮಸಾಲೆ ಎಲ್ಲ ಹೇಗೆ ಕಾಣ್ತಾ ಇದೆ ಅಂತ ಸೂಪರ್ ಆಗಿದೆ ಅಲ್ವಾ ಈಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸವನ್ನು ಸೇರಿಸ್ಕೊಳ್ಳಿ ಬಿರಿಯಾನಿ ಅಂದಮೇಲೆ ಸ್ವಲ್ಪ ಅದಕ್ಕೆ ಪುದೀನ ಕೂಡ ಸೇರಿಸ್ಕೊಳ್ತೀವಿ ಆದರೆ ಪುದೀನ ನನಗೆ ಈ ಲಾಕ್ಡೌನಿಂದ ಸಿಗಲಿಲ್ಲ ನಿಮ್ಮ ಹತ್ರ ಇದ್ದರೆ ಒಂದು 2 ಎಸಳು ಪುದೀನ ಕೂಡ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿಕೊಂಡಿರುವಂತಹ ಅನ್ನ ಸೇರಿಸ್ಕೊಳ್ಬೇಕು ಅನ್ನ ಬಿಸಿಯಾಗಿನೇ ಇರಬೇಕು ಅಂದರೆ ಒಂದು 1/4 ಬಾಸಿ ಬೆಂದಿರುವಂತಹ ಅನ್ನ ಹಾಕ್ಕೊಳ್ಳಿ ಅಥವಾ ಉದುರುದ್ರ ಆಗಿದ್ದರೆ ಚೆನ್ನಾಗಿ ಬೆಂದಿರುವ ಅನ್ನ ಕೂಡ ಏನೂ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊನೆಗೆ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಹಾಕಿದ ಮೇಲೆ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಇಡಬೇಕು ಆಮೇಲೆ ಒಳ್ಳೆ ಘಮ ಘಮ ಅಂತಿರುವ ಬಿರಿಯಾನಿ ರೆಡಿಯಾಗಿರುತ್ತೆ ಈಗ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ನಾನು ಮುಚ್ಚಳ ಇಟ್ಟಿದ್ದೀನಿ ಹಾಗೆಯೇ ಈಗ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊನೆಗೆ ನಿಂಬೆ ರಸ ಬೇಕಿದ್ರೆ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ನೋಡಿ ಯಾವ ರೀತಿ ಮಸಾಲೆ ಎಲ್ಲ ಇಳ್ಕೊಂಡಿದೀಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೀಗೆ ಬಂದಿದೆಯಲ್ವಾ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ 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 ಟೇಸ್ಟ್ ಆಗಿರುತ್ತೆ ಮತ್ತು ದಿಢೀರ್ ಅಂತ ಕೂಡ ಆಗುತ್ತೆ ಏನು ಜಾಸ್ತಿ ನಾವು ಕಷ್ಟನೇ ಪಡಬೇಕಾಗಿಲ್ಲ ತುಂಬ ಬೇಗ ಆಗುತ್ತೆ ಇದು ಯಾವಾಗ ಬೇಕೋ ಆವಾಗ ನಮಗೆ ಯಾವಾಗ ನೆನಪಾಗುತ್ತೆ ಆವಾಗ ಇದನ್ನು ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ವಾ ಹಾಗಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು